ಹೋಗ್ತೀನಿ ನಾನು ಸರ್ಕಾರಕ್ಕೆ. ಇವತ್ತು ಸಹ ಈ ಜಾಗದಲ್ಲಿ ಒಂದು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತು ನನ್ನ ಫ್ರ್ಯಾಂಕ್ ಒಪಿನಿಯನ್ನು ಇನ್ನೂ ಒಂದೂವರೆ ತಿಂಗಳಾಗಲಿಲ್ಲ. ಈಗ ಇವ್ರ ಪಕ್ಷದಲ್ಲಿ ಯಾರೋ ಮಾತಾಡಿದ್ರು ನಾಯಕರು ಇವೆಲ್ಲ ಒಂದು ಭಾಗ, ಅದಕ್ಕೆ ಅವ್ರನ್ನ ಇಲ್ಲಿ ಕೂರಿಸಿದ್ದಾರೆ. ಈಗ ಈ ಕೇವಲ ಒಂದೂವರೆ ತಿಂಗಳಿನಲ್ಲಿ ಇವತ್ತು ಬೀದಿಲಿ ಏನು ಚರ್ಚೆ ನಡೀತಾ ಇದೆ, ಮುಖ್ಯಮಂತ್ರಿಗಳಿಗೆ ಅವರದೇ ಆದಂಥ ಒಂದು ತನಿಖಾ ಸಂಸ್ಥೆಗಳಿರ್ತವೆ, ಪ್ರತಿಯೊಂದು ಅವ್ರಿಗೆ ಫೀಡ್ಬ್ಯಾಕ್ ಇರ್ತದೆ. ನಾವು ಹೇಳಿದ್ದೇವೆ ಸರಿಪಡಿಸ್ಕೊಳ್ಳೋದು ನಿಮಗೆ ಸೇರಿದ್ದು, ಸರಿಪಡಿಸ್ಕೊಳ್ಳದೇ ಇದ್ದರೆ ಮುಂದೆ ತೀರ್ಮಾನ ತಗೊಳ್ತಕ್ಕಂಥವ್ರು ಅವ್ರು ತಾನೇ, ಅವ್ರ ಜನ ಈ ನಾಡಿನ ಜನತೆ ಅವ್ರು ತೀರ್ಮಾನ ಮಾಡ್ತಾರೆ. ಈಗ ನಾವೇನು ಮಾಡೇ ಇಲ್ಲ, ನಾವು ಭಾಳ ಅತ್ಯಂತ ಪ್ರಾಮಾಣಿಕವಾಗಿದ್ದೇವೆ ಇದು ಹೇಳ್ಕೊಂಡು ನಾನು ಮೇಲೆ ಹಿಡ್ಕೊಳ್ಳೋಕ್ಕಾಗ್ತದ? ಇದೇನು ಎಲ್ಲದಕ್ಕೂ ಡಾಕ್ಯುಮೆಂಟ್ ತರೋಕ್ಕಾಗುತ್ತೆ ಇವಕ್ಕೆ ವರ್ಗಾವಣೆಗೆ? ಇದ್ರದ್ದೇನು ಡಾಕ್ಯುಮೆಂಟ್ ತರೋಕ್ಕಾಗುತ್ತಾ? 1.5 ಲಕ್ಷ ಕೋಟಿ ದೇಶ ಲೂಟಿ ಮಾಡಿದ ರಾಜ್ಯ ಅಂತ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡವ್ರೆ. 1.5 ಲಕ್ಷ ಲೂಟಿ ಮಾಡಿದರೆ ಸರ್ಕಾರ ಬಂದಿಲ್ಲ ತನಿಖೆ ಮಾಡೋದು ಯಾವ ಹಿಡಬೇಕಲ್ಲ ಹೊರಗಡೆಗೆ. 1.5 ಲಕ್ಷ ಕೋಟಿ ಅದು ಎಲ್ಲೆಲ್ಲಿ ಯಾವುದರಲ್ಲಿ ಇವತ್ತು ಲೂಟಿ ಹೊಡೆದ್ರು ಅಂತ ಹೇಳಿ ಇವು ಇವೆಲ್ಲ ಕೆಲವು ವಿಷಯಗಳನ್ನು ಈಗ ದಾಖಲೆ ತರೋದು ಕಷ್ಟ. ಎಲ್ಲಿಂದ ದಾಖಲೆ ತರ್ತೀವಿ? ಇಲ್ಲಿ ಏನು ನಡೆದಿದೆ ಅನ್ನೋದು ನನಗೆ ಒಬ್ಬ ಅಧಿಕಾರಿ ಕೊಟ್ಟಿದ್ದರಿಂದ ಇಲ್ಲಿ ಮುಂದೆ ಇಡ್ತಾ ಇದ್ದೇನೆ, ಮುಖ್ಯಮಂತ್ರಿಗೆ ಕಳಿಸ್ತೀನಿ. ಇದು ಸರಿಪಡಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಸೇರ್ಕೊಂಡಿದ್ದು. ಅದರಿಂದ ಇಲ್ಲಿ ನನಗೇನು ಯಾರ ಮೇಲೂ ಈರ್ಷೆ ಅಸೂಯೆ ಏನೋ ಅಧಿಕಾರ ಹೋಗ್ಬಿಡ್ತು ಅಂತ ಹೇಳಿ ಏನೋ ತಾಳ್ಮೆ ಕೆಟ್ಬಿಟ್ಟವ್ರೆ, ಇವೆಲ್ಲ ನೋಡಾಗಿದೆ ನಮ್ಮ ಕುಟುಂಬದಲ್ಲಿ, ಇವೆಲ್ಲ ಭಾಳ ವರ್ಷಗಳಿಂದ ನೋಡಾಗಿದೆ. ಟೀಕೆ ಮಾಡೋರು ಇದ್ದಾರೆ, ಟೀಕೆ ಸಮಚಿತವಾಗಿ ತಗೋತೀವಿ. ಅಂತಿಮವಾಗಿ ಜನಕ್ಕೆ ಬಿಡ್ತೀನಿ, ನಮಗೇನು, ನಾವು ನಂಬಿರೋ ದೇವ್ರನ್ನ, ನಮ್ಗೆ ಅಧಿಕಾರ ಕೊಟ್ಟಿರೋ ದೇವರೇ. ನನಗೇನು 120 ಜನ 130 ಜನ ಗೆದ್ದು ಮುಖ್ಯಮಂತ್ರಿ ಆಗಿದ್ನಾ? ಏನು ನಮ್ಮ ಮನೇಲಿ ಬರೆದಿದೆಯೋ ಆಗ್ತದೆ, ಆದರೆ ರಾಜ್ಯದಲ್ಲಿ ನಮ್ಮದೇ ಆದಂಥ ಒಂದು ನಮ್ಮದೇ ರೀತಿಯಲ್ಲಿ ನಮ್ಮ ಕೆಲಸ ನಾವು ಮಾಡ್ಕೊಂಬಂದಿದ್ದೇವೆ. ನಮ್ಗೆ ಯಾರಿನ ಸರ್ಟಿಫಿಕೇಟು ಬೇಕಿಲ್ಲ, ನಮ್ಮ ಆತ್ಮಸಾಕ್ಷಿಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಹಲವಾರು ವಿಷಯಗಳಿದೆ, ಸಮಯ ಇಲ್ಲ ಅಂತಿದ್ದೀರಿ, ಮುಂದಕ್ಕೆ ಇನ್ನೂ ಸಮಯ ಸಿಗ್ತದೆ ಮಾತನಾಡ್ತೀನಿ, ನನಗೇನು ಆತರ ಇಲ್ಲ. ನೀವು ಇಲ್ಲಿವರೆಗೆ ಅವಕಾಶ ಕೊಟ್ಟಿದ್ದೀವಿ, ನಿಮಗೆ ಧನ್ಯವಾದಗಳು. ಇದು ಕಳಿಸ್ತೀನಿ, ಸರಿಪಡಿಸ್ಕೊಳ್ಳಿ ಸರಿಪಡಿಸ್ಕೊಳ್ಳಿ, ಇಲ್ಲ ಮುಂದುವರಿಸ್ತೀರಿ ಅಂದರೆ ಮುಂದುವರಿಸ್ಕೊಳ್ಳಿ. ನಿಮಗೆ ಸೇರಿದ್ದು ಏನಿಲ್ಲ, ಕ್ಲೂ ಏನು ಕೊಡಬೇಕು? ಟ್ರಾನ್ಸ್ಫರ್ ರಿಟೆನ್ಷನ್ ಎಲ್ಲ ಕೊಟ್ಟು ಕಳಿಸಿ ಅವ್ರು ಇಲಾಖೆ ಮಾತಾಡಲಿಕ್ಕೆ ಅವಕಾಶ ನೋಡಿ ಏನು ಮಾತಾಡ್ತಾರೋ ಅಷ್ಟೇ. ಹೇಳ ಸುಲಭ